ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಬಂದು ಸತ್ತೋದ್ರೆ ಯಾರು ನೋಡ್ತಾ ಇರಲಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಬಂಡೆ, ಈ ಕರ್ನಾಟಕದಲ್ಲಿ ಬಂಡೆ ಅಂತ ಹೇಳ್ತಾ ಇದ್ರು. ಅಂಥವ್ರನ್ನ ಎದುರಾಕೊಂಡು ಇವತ್ತು ನಮ್ಮ ಈ ಜನಾಂಗಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ತಂದು ಕೊಟ್ಟಿದ್ದಾರೆ. ನಾವು ಸುಧಾಕರ್ ಬಿಟ್ಟು ಯಾರಿಗೂ ಓಟ್ ಹಾಕೋದಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಂದರೂ ಇಲ್ಲಿ ಸೋಲ್ಸೋದಕ್ಕೆ ಆಗೋದಿಲ್ಲ. ನಾವು ಸುಮಾರು ಹೋರಾಟಗಳು ಮಾಡಿದ್ವಿ, ಅವ್ರು ಹೆಚ್ಚಳ ಮಾಡೋಕೆ ಆಗಲೇ ಇಲ್ಲ. 10ನೇ ತಾರೀಕುವರೆಗೂ ಯಾರೂ ನಿದ್ದೆ ಹೋಗಲ್ಲ. ಸಾಹೇಬರು ನೀರು ತಂದ ಮೇಲೆ ಅವರು ನೀರಿನ ಭಗೀರಥ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೆಂದೂ ಕಾಣದ ರೀತಿಯಾಗಿ ಈಗ ರಾಜಕಾರಣ ಜೋರಾಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಅವರು BJP ಅಭ್ಯರ್ಥಿ. ಸುಧಾಕರ್ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೆಲ್ಲ ಸೇರಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಹೇಗಿದೆ ಚಿಕ್ಕಬಳ್ಳಾಪುರದಲ್ಲಿ ರಣಕಣ? ಕೆಲವೊಂದಿಷ್ಟು BJP ನಾಯಕರು ಚಿಕ್ಕಬಳ್ಳಾಪುರ ಏನು ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರು ನಮ್ಮ ಜೊತೆ ಇದ್ದಾರೆ, ಮಾತನಾಡೋಣ. ಸರ್, ನಿಮ್ಮ ಹೆಸರು? ಸರ್, BN ಗಂಗಾಧರಪ್ಪ ಅಂತ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನೆ ಸಂಚಲನ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಚಿಕ್ಕಬಳ್ಳಾಪುರ ನೀವೇ ನೋಡ್ತಾ ಇದ್ದೀರಿ. ಈಗ ಚಿಕ್ಕಬಳ್ಳಾಪುರ ಏನಾಗಿದೆ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇಷ್ಟು ದಿನ ಯಾರೂ ಚಿಕ್ಕಬಳ್ಳಾಪುರ ಬಗ್ಗೆನೇ ನೋಡ್ತಾ ಇರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಬಂದು ಸತ್ತೋದ್ರೂ ಯಾರೂ ನೋಡ್ತಾ ಇರಲಿಲ್ಲ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಯಾರ್ಯಾರು ಇವತ್ತೇನು ನಮಗೆ ಕಾಂಗ್ರೆಸ್ಸು ನಾವು JDS ಅಂತ ಬರ್ತಾ ಇದ್ದಾರೆ, ಅವರೆಲ್ಲ ಇವತ್ತು ಇಷ್ಟು ದಿನ ಎಲ್ಲಿದ್ದರು ಅನ್ನೋದು ನಮ್ಮ ಪ್ರಶ್ನೆ. ಆದರೆ ಇವತ್ತು ನಮ್ಮ ಶಾಸಕರ ಮೇಲೆ ರಾಜ್ಯದಿಂದ ಮತ್ತು ಎಲ್ಲ ಜಿಲ್ಲೆಗಳಿಂದ ಎಲ್ಲ ಇವತ್ತು ಕಾಂಗ್ರೆಸ್ ಮುಖಂಡರು ಸೋತಲೇಬೇಕು ಅನ್ನೋ ಒಂದು ಹಠ ಹಿಡಿದು ಕೆಲಸ ಮಾಡ್ತಾರೆ ನಮ್ಮ ಗಮನಕ್ಕೆ ಬಂದಿರೋದು. ಆದರೆ ನಾವು ಹೇಳೋದು ಇಷ್ಟೇನೆ ಅವ್ರಿಗೆ, ಈ ಮೂಲಕ ನಾನು ಹೇಳೋದೇನೆಂದರೆ, ಅಲ್ವಾ, ಈಗ ನೀವು ಅಟ್ಲೀಸ್ಟ್ ನಾವು ಇವತ್ತು ನಮ್ಮ ಸಾಹೇಬರು ಏನು ಈ ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಈ ಜನಾಂಗಕ್ಕೆ ಎಷ್ಟು ಎಲ್ಲ ಜಾತಿ ಬಡವ್ರಿಗೆ ಏನು ಮಾಡಿದ್ದಾರೆ, ಮತ್ತು ಜನಸಂಖ್ಯೆ ಎಲ್ಲ ಜಾತಿಯವ್ರಿಗೂ ಅವ್ರನ್ನ ಮನವೊಲಿಸ್ಕೊಂಡು ಇವತ್ತು ಇನ್ಕ್ಲೂಡಿಂಗ್ ಮಾಡ್ಕೊಂಡು ಇವತ್ತು ಎಲ್ಲ ಸಮಾಜನ ಒಂದೇ ವೇದಿಕೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರಲ್ಲ, ಬಟ್ ನೀವು ಅದನ್ನು ಸೋಲ್ಸೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ನಾನು ಅವ್ರಿಗೆ ಕ್ವೆಶ್ಚನ್ ಮಾಡ್ತೀನಿ. ಯಾಕಂದರೆ ಇವತ್ತು ನೋಡಿ, ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಈ ಬಡವ್ರಿಗೋಸ್ಕರ ಅವ್ರು ಹೇಳ್ತಾಯಿದ್ರು, ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಗಿನ ಸತ್ತಂಥ ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆ ಹತ್ರ ಇರಲಿಲ್ಲ, ಮತ್ತು ನಾನು ಆ ಒಂದು ಬಡ ಕುಟುಂಬದಲ್ಲಿ ಮತ್ತು ಹಳ್ಳಿಯಲ್ಲಿ ಹುಟ್ಟಿ ಆ ಹೆಣ್ಮಕ್ಳು ಮತ್ತು ಆ ಜನಾಂಗದ ಪರಿಸ್ಥಿತಿ ನೋಡಿ, ಇವತ್ತು ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗೂ ಸಹ ನಾನು ರಾಜೀನಾಮೆ ಕೊಟ್ಟು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಸಂದರ್ಭ ಬಂದಾಗ ಅವರು ರಾಜೀನಾಮೆ ಕೊಟ್ಟು BJP ಸೇರಿಕೊಂಡು ಮತ್ತು ಬೈ ಎಲೆಕ್ಷನ್ನಲ್ಲಿ ಅವರು ಏನು 35,000 ಲೀಡಿಂಗಲ್ಲಿ ಗೆದ್ದು ಇವತ್ತು ಒಂದು ಈ ಚಿಕ್ಕಬಳ್ಳಾಪುರ ಚರಿತ್ರೆಯೇ ಸೃಷ್ಟಿ ಮಾಡಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಬಂಡೆ, ಈ ಕರ್ನಾಟಕದಲ್ಲಿ ಬಂಡೆ ಅಂತ ಹೇಳ್ತಾ ಇದ್ರು, ಅಂಥವ್ರನ್ನ ಎದುರಾಕೊಂಡು ಇವತ್ತು ನಮ್ಮ ಈ ಜನಾಂಗಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ತಂದು ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಿದ್ದಾರೆ ಇದು. ಯಾಕಂದರೆ ಮೆಡಿಕಲ್ ಕ್ಯಾಂಪ್ ಮಾಡೋವಾಗ ಅವರು ಯಾವುದೇ ಒಂದು ಜಾತಿನಾಗಲಿ ಒಂದು ವರ್ಗನಾಗಲಿ ನೋಡಲಿಲ್ಲ, ಎಲ್ರಿಗೂ ಸಮನಾಗಿ ಫ್ರೀ ಟ್ರೀಟ್ಮೆಂಟನ್ನು ಕೊಡೋ ಮುಖಾಂತರ ಮತ್ತು ಚೆಕ್ ಮಾಡಿ ಏನು ವಿಶೇಷ ಮತ್ತು ಹೆಚ್ಚಿನ ಸೌಲಭ್ಯ ಅದು ಏನು ಚಿಕಿತ್ಸೆಗೆ ಅವರು ಬೆಂಗಳೂರಿಗೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು, ಅಲ್ಲೋಗಿ ಅವರು ಸ್ವಂತ ನಿಂತ್ಕೊಂಡು ಕೆಲಸ ಮಾಡಿಸಿ ಇವತ್ತು ಆರೋಗ್ಯದ ಬಗ್ಗೆ ವಿಚಾರ ಮಾಡಿದ್ದಾರೆ. ಮತ್ತು ಅವರ ತಾಯಿ ಹೆಸರಲ್ಲಿ ಇವತ್ತು ಒಂದು ಶಾಂತ ಮೊಬೈಲು ಇದನ್ನು ಇಡೀ ಒಂದು ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಮನೆಗೂ ಎಷ್ಟು ಜನ ಇದ್ದಾರೆ ಅವ್ರಿಗೆ ಎಲ್ರಿಗೂ, ಯಾಕಂದರೆ ಬಡವರು ಇವತ್ತು ಎಲ್ಲಾದರೂ ಚೆಕ್ ಮಾಡಿಸ್ಕೋಬೇಕಾದ್ರೆ ಈಗ ಬೆಂಗಳೂರಲ್ಲಿ ನಿಮಗೂ ಗೊತ್ತಿದೆ 3,000 ರೂಪಾಯಿ ತಗೊತಾರೆ, ಮತ್ತು ಇಲ್ಲಿ ECG ಮಾಡಿಸ್ಬೇಕಾದ್ರೆ 3,000 ರೂಪಾಯಿ ತಗೊತಾರೆ, ಇದು ಎಕ್ಸ್ರೇ ಮಾಡಬೇಕಾದ್ರೆ ತಗೊತಾರೆ. ಇಷ್ಟೆಲ್ಲ ಕಷ್ಟಗಳಿದ್ದರೂ ಸಹ ಯಾರೂ ಅವರು ಓನ್ಲಿ SC ST ಅಂತಲ್ಲ ಮತ್ತು ಬೇರೆ ಒಕ್ಕಲಿಗರಂತಲ್ಲ, ಎಲ್ಲ ಜಾತಿಗಳಿಗೂ ಬಡವರ್ಗೂ ಇವತ್ತು ಎಲ್ಲ ಜಾತಿಯವ್ರೂ ಎಲ್ಲ ಸಮಾಜದವರು ಇವತ್ತು ಅದನ್ನು ಪಡ್ಕೊತಾ ಇದ್ದಾರೆ. ಇವತ್ತು ಇಡೀ ಒಂದು ನಮ್ಮ ಕ್ಷೇತ್ರ ಹೇಳ್ತಾ ಇದೆ, ನಾವು ಸುಧಾಕರ್ ಬಿಟ್ಟು ಯಾರಿಗೂ ಓಟ್ ಹಾಕೋದಿಲ್ಲ, ಇವತ್ತು ಯಾರು ಬಂದರೂ ನಾವು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವರು ಅವರೇ ಏನೋ ನಾವು ಗೆದ್ದುಬಿಟ್ಟಿದ್ದೀವಿ, ನಾವು ಕಾಂಗ್ರೆಸ್ಸೇ ಬಂದುಬಿಟ್ರೆ ಏನೋ ಮಾಡ್ತಾರೆ ಅಂತ ಅವ್ರು ಹೇಳ್ಕೊಳ್ತಾರೆ. ದಯವಿಟ್ಟು ಇದು ಸುಳ್ಳಾಗ್ತದೆ. ಮತ್ತು ಈ ಕ್ಷೇತ್ರದಲ್ಲಿ ಅವ್ರನ್ನ ಸೋಲ್ಸೋಕ್ಕೆ ಯಾರು DK ಶಿವಕುಮಾರ್ ಸಿದ್ದರಾಮಯ್ಯ ಬಂದರೂ ಇಲ್ಲಿ ಸೋಲ್ಸೋದಕ್ಕೆ ಆಗೋದಿಲ್ಲ. ಮತ್ತು ಏನು, ಯಾಕಂದರೆ ಅವರು ಇವತ್ತು ಹೆಣ್ಮಕ್ಕಳು ವಿಶೇಷವಾಗಿ ಎಷ್ಟು ಒಂದು ಹಳ್ಳಿಗೆ 10 ಒಂದು ಸ್ತ್ರೀಶಕ್ತಿ ಗುಂಪುಗಳು ಮಾಡೋ ಮುಖಾಂತರ ಅವರಿಗೆ ಸಾಲ ಏನು
ಬಡ್ಡಿ ರಹಿತ ಸಾಲವನ್ನು ಇವತ್ತು ಕೊಡಿಸಿ ಅವರು ಆರ್ಥಿಕವಾಗಿ ಸಬಲರಾಗಿ ಗಂಡಂದ್ರ ನಂಬ್ಕೊಳ್ಳದೆ ನಾನು ಸ್ವತಂತ್ರವಾಗಿ ಜೀವನ ಮಾಡೋಂಥ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಏನು ಎಸ್ ಸಿ ಎಸ್ ಟಿಗಳು ಏನು ಸುಮಾರು 60-70 ವರ್ಷಗಳಿಂದ ಸ್ವತಂತ್ರ ಬಂದ ನಂತರ ಕೂಡ ನಾನು ಏನು ಮೀಸಲಾತಿ ಬಗ್ಗೆ ನಾವು ಹೋರಾಟ ಮಾಡ್ತಾಯಿದ್ರು ಏನು ಈ ಆವತ್ತಿನ ಪರಿಸ್ಥಿತಿಯಲ್ಲಿ ಏನು 6 ಜಾತಿಗಳಿತ್ತು ಎಸ್ ಸಿ ಪಟ್ಟಿಯಲ್ಲಿ, ಆವಾಗ 15% ಕೊಟ್ಟಿದ್ದರು. ಆಮೇಲೆ ಎಸ್ ಟಿಗೆ 3% ಕೊಟ್ಟಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳಿಂದ ನಮ್ಮ ತಾತನ ಕಾಲದಿಂದನೂ ಇವತ್ತು ನಾವು ನಮ್ಮ ಜನಾಂಗ ಎಸ್ ಸಿ ಎಸ್ ಟಿಗಳಿರ್ಬೋದು ಕಾಂಗ್ರೆಸ್ ವೋಟ್ ಹಾಕ್ಕೊಂಬಂದಿದ್ದಾರೆ. ಆದರೆ ಇದುವರೆಗೂ ಇವತ್ತು ಎಸ್ ಸಿ ಪಟ್ಟಿಯಲ್ಲಿ 100 ಜಾತಿ ಸೇರಿಸಿದ್ದಾರೆ, ಆದರೆ ಮೀಸಲಾತಿನ ಹೆಚ್ಚಳ ಮಾಡಲಿಲ್ಲ. ನಾವು ಸುಮಾರು ಹೋರಾಟಗಳು ಮಾಡಿದ್ದೀವಿ, ಅವ್ರು ಹೆಚ್ಚಳ ಮಾಡೋಕ್ಕಾಗಲೇ ಇಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಹಿಂದೆ ಹೇಳ್ತಾಯಿದ್ರು, ನಾನು ಅಧಿಕಾರಕ್ಕೆ ಬಂದರೆ, ಅವ್ರು ವಿರೋಧ ಪಕ್ಷದಲ್ಲಿ ನಮ್ಮ ಯಡಿಯೂರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾಯಿದ್ರು, ನಾನು ಅಧಿಕಾರಕ್ಕೆ ಬಂದರೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ನಾನು ಒಳ ಮೀಸಲಾತಿಯನ್ನು ಮಾಡ್ತೀನಿ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿನ ಹೆಚ್ಚಳ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಅವರು 5 ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡೋಕ್ಕಾಗಲಿಲ್ಲ. ಅದನ್ನು ಇವತ್ತು ಈ ಬಿ ಜೆ ಪಿ ಸರ್ಕಾರ ಮಾಡಿದೆ. ಅದಕ್ಕೆ ಕಾರಣ ಯಾರಂದರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು. ಅವರು ಸದಾಶಿವ ಆಯೋಗ ವರದಿನ ಒಳ ಮೀಸಲಾತಿ ವಿಚಾರದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾಗಿದೆ ಅಂತ ಈ ರಾಜ್ಯದ ಎಲ್ಲ ಮುಖಂಡರು ಹೇಳಿದಂಥ ಸಂದರ್ಭದಲ್ಲಿ ಆ ಒಂದು ಉಪಸಮಿತಿಯನ್ನು ರಚನೆ ಮಾಡಿದ್ರು. ಆ ಉಪಸಮಿತಿಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಒಬ್ಬರು ಸದಸ್ಯರಾಗಿರಿದ್ದರು. ಅವರು ಸಿ ಎಂ ಹತ್ರ ಹತ್ತಿರವಾಗಿದ್ದರಿಂದ ಸಿ ಎಮ್ ಕೂಡ ನಾನು ಈ ಆ ವರದಿ ಏನು ಉಪಸಮಿತಿ ಮಾಡ್ತೋ ಅದನ್ನು ಸರ್ಕಾರಕ್ಕೆ ಮನ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಿ ಎಂ ಸಹ, ಯಾಕಂದರೆ ಏನು ಸ್ಪೃಶ್ಯ ಜಾತಿಗಳು ಅದನ್ನ ಬೆದರಿಕೆ ಹಾಕಿ ನಾವು ಓಟೇ ರಿಜೆಕ್ಟ್ ಬಿ ಜೆ ಪಿಗೆ ಹಾಕಲ್ಲ ಅಂತ ಒಂದು ಸಂದರ್ಭ ಬಂದರೂ ಸಹ ಆತನು ಸಹ ಎಲ್ಲವೊಂಥರ ಹೆದರ್ಕೊಂಡು ಹಿಂದೆ ಸರಿಯುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂತು. ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ಕ್ಷೇತ್ರದ ಮುಖಂಡರೆಲ್ಲ ಹೋಗಿ ಇಲ್ಲ ಸರ್ ನೀವು ಏನಾದರೂ ಮಾಡಿ ನೀವು ವರದಿಯನ್ನು ಕರೆಕ್ಟಾಗಿ ಮಂಡಿಸಿದ್ದೀರಾ, ಆದರೆ ಇದನ್ನು ಕೊಟ್ಟರೆ ಎಸ್ ಸಿ ಎಸ್ ಟಿ ಜನಾಂಗ ನಿಮ್ಮ ಪರವಾಗಿರ್ತಾರೆ, ಓಟ್ ಹಾಕ್ತಾರೆ, ನಿಮ್ಮ ಪರವಾಗಿ ಗೆಲ್ಲಿಸ್ತಾರೆ, ನಿಮ್ಮನ್ನು ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ, ನೀವು ಮಾಡಲೇಬೇಕು ಅಂತ ನಾವು ಮನವರಿಕೆ ರಾತ್ರಿ 10 ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದಂಥ ಸಂದರ್ಭದಲ್ಲಿ ಅವರು ತಿರುಗಿ ರಾತ್ರಿ ಅಷ್ಟೊತ್ತಲ್ಲೇ ಹೋಗಿ 3 ಸಿ ಎಮ್ ಅನ್ನು ಡಿಸ್ಕಸ್ ಮಾಡಿ ಈ ಒಂದು ಒಳ ಮೀಸಲಾತಿಯನ್ನು ವರ್ಗೀಕರಣನ ಏನು ಪರಿಶಿಷ್ಟ ಜಾತಿಗಳ ವರ್ಗೀಕರಣನ ಅವರು ಸಿ ಎಮ್ ಹೇಳೋದಕ್ಕೆ ಕನ್ವೀನೆನ್ಸ್ ಮಾಡಿ ಆಮೇಲೆ ಲಾಸ್ಟ್ ಒಂದು ಸೆಷನ್ನಲ್ಲಿ ಅವರು ಅದನ್ನು ಮಂಡನೆ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡೋದಕ್ಕೆ ಮಾಡಿದ್ದಾರೆ. ಅದರಿಂದ ಇವತ್ತು ಏನು ಮತ್ತು ಎಸ್ ಸಿಗೆ 15% ಇತ್ತು, ಇವತ್ತು 17% ಮಾಡಿಸಿದ್ದಾರೆ. ಮತ್ತು ಎಸ್ ಟಿಗೆ 3% ಏನಿತ್ತು, ಅವರು 40 ಹೋರಾಟದ ಪ್ರತಿಫಲ ಯಾವುದೇ ಸರ್ಕಾರ ಮಾಡಲಿಲ್ಲ. ಅದನ್ನು 3-7% ಮಾಡಿದ್ರು, 4% ಹೆಚ್ಚಳ ಮಾಡಿದ್ರು. ಅವರಿಗೆ ಇಷ್ಟೆಲ್ಲ ಮಾಡಿದಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೇರೆಯವರು ಹೇಳ್ತಾರೆ ಅದು ಎಸ್ ಸಿ ಎಸ್ ಟಿಗಳು ಕಾಂಗ್ರೆಸ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಅಂತ ಅವರು ಮಾತು ಸುಳ್ಳಾಗ್ತದೆ. ಈ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಪೂರ್ತಿ ಇವತ್ತು ಸುಮಾರು 50-60 ಮತದಾರರು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಇದ್ದಾರೆ. ಇವರೆಲ್ಲರೂ ಸಹ ಇವತ್ತು ನಮ್ಮ ಸಾಹೇಬರ ಪರವಾಗಿ ಓಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇವತ್ತು ನೀವು ಹಳ್ಳಿ ಕಡೆ ಹೋಗ್ರಿ, ಇವತ್ತು ಎಲ್ಲರೂ ಸುಧಾಕರ್ ಸುಧಾಕರ್ ಅಂತ ಹೇಳ್ತಾರೆ. ಮತ್ತು ವಿಶೇಷವಾಗಿ ಹೆಣ್ಣುಮಕ್ಳು ಇವತ್ತು ಯಾರು ಏನೇ ಹೇಳಿದ್ರು 1,000 ಕೊಟ್ಟರು ಅಟ್ಲೀಸ್ಟ್ ಗಂಡನ ಹೇಳಿದ್ರು ಕೇಳ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾಯಿಲ್ಲ. ಹೆಂಗಸರು ಯಾಕಂದರೆ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಮಾಡೋ ಮುಖಾಂತರ ಅವ್ರಿಗೆ ವಿಶೇಷವಾದಂಥ ಬಹುಮಾನಗಳು ಕೊಡೋ ಮುಖಾಂತರ ಮತ್ತು ಅವರಿಗೆ ಯಾವುದೇ ನಾನು ಹೇಳಿದ್ನಲ್ಲ ಅವಾಗ ಆರ್ಥಿಕವಾಗಿ ಸಬಲರಾಗೋದಕ್ಕೆ ನಮ್ಮ ಸಾಹೇಬರು ಹೆಚ್ಚಿನ ಒತ್ತು ನೀಡಿದ್ದಾರೆ. ಅದರಿಂದ ಇವತ್ತು ಈ ಕ್ಷೇತ್ರದಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಮತ್ತು ಅವರು ಏನು ಇವತ್ತು 40,000 ಮೊನ್ನೆ 35,000 ಲೀಡಿಂಗ್ ಬಂದಿದ್ದಾರೆ, ಈ ಸಲ 50,000 ಲೀಡಿಂಗ್ ಕೊಡೋದಕ್ಕೆ ನಾವು ಕೂಡ ಶ್ರಮ ವಹಿಸಿ ರಾತ್ರಿಯಾಗಲೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟದ ಪಂಗಡಗಳ ಪರವಾಗಿ ಇವತ್ತು ನಾವು ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿ ಕೆಲಸ ಮಾಡ್ತಾಯಿದ್ದೀವಿ. ಅದ್ರಲ್ಲಿ ನಾವು 10 ಯಾರೂ ನಿದ್ದೆ ಹೋಗಲ್ಲ. ನಾವು ರಿಜಲ್ಟು ಅವರಿಗೆ ಏನು ಹೇಳಿದ್ದೀವಿ, ನಾವು ಟಾರ್ಗೆಟ್ ಇದೆ 50,000 ರಿಜಲ್ಟ್ ನಾವು ಟಾರ್ಗೆಟ್ ಮಾಡೋವರೆಗೂ ನಾವು ಯಾರೂ ನಿದ್ದೆ ಹೋಗೋದಿಲ್ಲ. ಅದರಿಂದ ಯಾಕಂದರೆ ಅವ್ರದ್ದು ಒಂದು ವಿಷನ್ ಇದೆ. ಅವರು ಎಮ್ ಎಲ್ ಆಗೋಂಥ ಪರಿಸ್ಥಿತಿ ಹೇಳ್ತಾಯಿದ್ರು, ಗಂಗಾಧರ್ ನಾನು 10 ಮುಂದೆ 10 ಏನು ಮಾಡಬೇಕಂತ ನಾನೊಂದು ಪ್ರೋಗ್ರಾಮ್ ಲಿಸ್ಟ್ ಮಾಡಿದ್ದೀನಿ ಅಂತ. ಹಾಗೆ ಈಗ ಮುಂದಿನ 5 ಈಗೇನಾದರೂ ನಾವು ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ರೆ ಅವರಿಗೆ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಸಿಗುತ್ತೆ. ಅದರಿಂದ ನಾವು ಎಷ್ಟಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೇವೆ. ಮತ್ತು ಅವ್ರ ಏನು ವಿಷನ್ ಇದೆ, ಈಗ ಉದ್ಯೋಗ ಕೈಗಾರಿಕೆಗಳಿಲ್ಲ, ಕೈಗಾರಿಕೆಗಳು ಬರದೇ ಇರೋದಕ್ಕೆ ಕಾರಣ ಏನಂದರೆ ನೀರು ವಾಟರ್ ಸೋರ್ಸ್ ಇರಲಿಲ್ಲ. ಇವತ್ತು ವಾಟ್ರು ಇವತ್ತು ಎಚ್ ಎನ್ ವ್ಯಾಲ್ಯೂ ಇವತ್ತು ಅವರು ಒಂದೇ
ಗುರಿ ಅವರು ಎಚ್ ಎನ್ ವಿಯಲ್ಲಿ ನೀರು ತಂದು ಇವತ್ತು ಎಲ್ಲ ಕೆರೆಗಳು ತುಂಬಿಸಿದ್ದಾರೆ. ಇವತ್ತು ರೈತರು 1200 ಅಡಿಯಿಂದ 1500 ಅಡಿವರೆಗೂ ನೀರು ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ಬೋರ್ ಹಾಕಿದ್ರು ಒಂದು ಬೋರ್ ಅಲ್ಲ 10 ಬೋರ್ ಫೇಲ್ಯೂರ್ ಆಗಿ ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಅವರು ಎಲ್ಲ ಬೀಡುಗಳಿಟ್ಟು ಕೂಲಿಗೆ ಹೋಗೋಂಥ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿತ್ತು. ಆದರೆ ನಮ್ಮ ಸಾಹೇಬರು ನೀರು ತಂದ ಮೇಲೆ ಅವರು ನೀರಿನ ಭಗೀರಥ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ಎಲ್ಲ ಕೆರೆಗಳು ತುಂಬಿಸಿದ್ದಾರೆ. ಮತ್ತು ಏನು ಬೋರ್ವೆಲ್ಗಳೆಲ್ಲ ಫೇಲಾಗಿತ್ತು ಇವತ್ತು ಅದರೆಲ್ಲ ನೀರು ತುಂಬಿಕೊಂಡಿದೆ ಇವತ್ತು ನೋಡಿ. ಅದರಿಂದ ಇವತ್ತು ಇಡೀ ದೇಶಕ್ಕೇನೇ ನಮ್ಮ ಕ್ಷೇತ್ರದಿಂದ ತರಕಾರಿ ಇರ್ಬೋದು, ಹೂವು ಇರ್ಬೋದು, ಎಲ್ಲನೂ ಬೆಳೆದು ಇವತ್ತು ರೈತರು ಕಳಿಸ್ತಾ ಇದ್ದಾರೆ. ಅದು ಅವರಿಗೆ ಅದು ಅದನ್ನು ಬೆಳೆಸೋದಕ್ಕೆ ಕಾರಣಕರ್ತರು ಯಾರಂದರೆ ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು. ಇದಕ್ಕೆಲ್ಲ ಅವರೇನೇ ಕಾರಣಕರ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಿದ್ರು ಸಹ ಇವರು ಏನೇ ಮಾಡದೇ ಇರೋಂಥವ್ರು ಇವತ್ತು ಇವತ್ತು ಯಾಕಂದರೆ ಕೋವಿಡ್ ಬಂದಾಗ ಪ್ರತಿಯೊಂದು ಹಳ್ಳಿಗೂ ರೇಷನ್ ಕೊಟ್ಟಿದ್ದು, ಪ್ರತಿಯೊಂದು ಮನೆಗೂ ಬಡವ್ರಿಗೆ ರೈತರು ರೇಷನ್ ಕೊಟ್ಟಿದ್ದಾರೆ. ಅವ್ರಿಗೆ 2 ಸಲ ಕೊರೋನಾ ಅಟ್ಯಾಕ್ ಆಯಿತು, ಆದರೂ ಅವರು ದುಡಿಗೇಡ್ದೇ ಪ್ರಾಣಕ್ಕೆ ತ್ಯಾಗ ಮಾಡಿ ಅವರು ಪ್ರತಿಯೊಂದು ಹಾಸ್ಪಿಟ್ಲ್ಗೂ ನೇರವಾಗಿ ವಿಸಿಟ್ ಮಾಡ್ತಾಯಿದ್ರು, ಬಡವ್ರ ಪರವಾಗಿ ನಿಂತ್ಕೊಳ್ತಾಯಿದ್ರು. ಮತ್ತು ಏನು ಈ ಕಡೆ ಬರಡು ಭೂಮಿ ಕೂಲಿ ಇಲ್ಲ, ಜನ ಬಡವರಿದ್ದಾರೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಹೆಚ್ಚಿನ ಚಿಕಿತ್ಸೆಗೆ ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ 2-3 ಮೆಡಿಕಲ್ ಹಾಸ್ಪಿಟ್ಲ್ಗಳನ್ನ ವಿಶೇಷವಾಗಿ ಅದನ್ನು ಪರ್ಮನೆಂಟಾಗಿ ರಿಸರ್ವ್ ಮಾಡಿದರು. ಸುಮಾರು ಜನ ಅದನ್ನು ಅಪೋಸ್ ಮಾಡಿದ್ರು, ನಿಮ್ಮ ತಾಲೂಕು ನಿಮ್ಮ ಕ್ಷೇತ್ರಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅವರು ಅವತ್ತು ದುಡಿಗೇಡ್ದೇ ಹೇಳಿದ್ರು. ಹೌದು, ನಮ್ಮ ಕ್ಷೇತ್ರದ ಜನ ಬಡವರಿದ್ದಾರೆ, ಅದಕ್ಕೋಸ್ಕರ ಅವರು ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಅವರಿಗೆ ವಿಶೇಷವಾಗಿ ಮಾಡಿದ್ದೀನಿ, ನಾನು ಸಮರ್ಸ್ಕೊಳ್ತೀನಿ ಅಂತ ಆ ಒಂದು ಜನಾಂಗಕ್ಕೆ ಅವರು ಅನುಕೂಲ ಮಾಡಿದ್ದಾರೆ. ಅದರಿಂದ ಈಗ ಇವು ಕಾಂಗ್ರೆಸ್ನವ್ರು ಹೇಳ್ತಾರೆ, JDSನವ್ರು ಹೇಳ್ತಾರೆ, ಆಯ್ತಲ್ವಾ ನಾವು ಗೆದ್ದುಬಿಟ್ಟಿದ್ದು ನಾವು ಓಟು ಇದು ಮಾಡ್ತೀವಿ ಅಂತ. ಬಟ್ ಯಾರ ಕೈಯಲ್ಲಿ ಆಗೋದಿಲ್ಲ, ಯಾಕಂದರೆ ಪ್ರತಿಯೊಬ್ಬ ಇಷ್ಟು ಚಿಕ್ಕ ಈಗ ಹುಟ್ಟಿರೋ ಮಗು 100% ಈಗ ಹುಟ್ಟಿರೋ ಮಗು ಹೇಳ್ತದೆ ಡಾಕ್ಟರ್ ಕೆ ಸುಧಾಕರ್, ಸುಮ್ಮನೆ ಫೋಟೋ ನೋಡಿದ್ರೆ ಡಾಕ್ಟರ್ ಸುಧಾಕರ್ ಅಂತ ಹೇಳ್ತಾರೆ. ಅಂಥ ಒಂದು ಪರಿಸ್ಥಿತಿ ಪ್ರತಿಯೊಂದು ಹಳ್ಳಿಯಲ್ಲಿದೆ, ಪ್ರತಿಯೊಂದು ಗ್ರಾಮದಲ್ಲಿದೆ, ಪ್ರತಿಯೊಂದು ಮನೆಯಲ್ಲಿ ಸುಧಾಕರ್ 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 ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವ್ರು ಸುಮ್ಮನೆ ಏನೋ ಹೋಗೋದು ಕಾಟಾಚಾರಿಕೆ ಪಿಕ್ಚರ್ ಡೈಲಾಗ್ ಮಾಡ್ತಾರಲ್ಲ, ನಾನು ಗೆದ್ದುಬಿಟ್ಟಿದ್ದೀನಿ ಪವರ್ ಬಂದುಬಿಡ್ತದೆ ಅಂತ, ಅದೇನೋ ಬರೀ ಕರೆಂಟ್ ಇಟ್ಕೊಂಡು ಪವರ್ ಅಲ್ಲ, ಅದು ಜನರು ಓಟ್ ಹಾಕಬೇಕು, ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ. ಮಾತಾಡೋ ಶೈಲಿನೂ ಅವ್ರು ಬದಲಾವಣೆ, ನಾನು ಸುಮಾರು ಸಲ ಹೇಳಿದ್ದೀನಿ, ಒಬ್ಬ ವ್ಯಕ್ತಿನ ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಹಿಂದೆ ಮುಂದೆ ನೋಡಿಕೊಂಡು ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದರು, ಯಾವ ಕೆಲಸಗಳು ಮಾಡಿದ್ದಾರೆ, ಅವ್ರು ನಾನು ಏನು ಮಾತಾಡಬೇಕು, ಜನ ಏನಂತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾವು ಇವತ್ತು ಹೇಳಲ್ಲ, ರಿಸಲ್ಟ್ ಬಂದಮೇಲೆ ಹೇಳ್ತೀವಿ ಅವ್ರಿಗೆ ಬುದ್ಧಿ, ಅದುವರೆಗೂ ಕಾಯಬೇಕು. ನೋಡೋಣ, ಚಾಲೆಂಜ್ ಆಗಿ ತಗೊಂಡಿದ್ದೀವಿ, ಆಯ್ತಲ್ವಾ. ನಾವು ಈ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರನ್ನ ಲೀಡಿಂಗಲ್ಲಿ 50,000 ಇನ್ನು ಹೆಚ್ಚಿಗೆ ಲೀಡಿಂಗಲ್ಲಿ ಗೆಲ್ಸೋದಕ್ಕೆ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ದೀವಿ, ಮಾಡ್ತೀವಿ, ಗೆಲ್ಲಿಸ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್.